ಮಿತ್ರರೇ, ವಾಸ್ತವವಾಗಿ ನಾನು ಭಾಷಣ ಮಾಡೋದಕ್ಕೆ ಸಿದ್ಧ ಇಲ್ಲ, ನಿಮ್ಮ ಜೊತೆ ಮಾತಾಡೋದಕ್ಕೇ ಸಿದ್ಧ ಇರೋದು. ಆದರೂ ಅದಕ್ಕೆ ಹಿನ್ನೆಲೆಯಾಗಿ ಕೆಲವು ಮಾತುಗಳು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಸೊ ಹಿನ್ನೆಲೆಯಾಗಿ ಕೆಲವು ಮಾತುಗಳನ್ನು ನಾನು ಆಡ್ತೀನಿ. ಅದು ಎಷ್ಟೊತ್ತು ಒಂದು ಗಂಟೆ ಸಮಯ ಕೊಟ್ಟಿದ್ದಾರೆ, ಒಂದು ಗಂಟೆ ಅಷ್ಟು ಬೆಳೆಸ್ತೀನಿ ಅಲ್ಲ ಗೊತ್ತಿಲ್ಲ ನನಗೆ. ಬಹಳ ಸಂದರ್ಭದಲ್ಲಿ ಕನ್ನಡದ ನುಡಿಯಡಿಮೆಯಲ್ಲಿ ನಡೀತಾ ಇರ್ತಕ್ಕಂಥ ಓದುಗಳ ಬಗೆಗೆ ಯಾರಾದರೂ ಚರ್ಚೆ ಮಾಡಕ್ಕೆ ಹೊರಟಾಗ ತುಂಬ ಜನ ಅಷ್ಟೇನು ಸಂತೋಷದ ಮಾತುಗಳನ್ನು ಆಡೋದಿಲ್ಲ. ಯಾಕೆಂದರೆ ಕಳೆದ 100-120 ವರ್ಷಗಳಲ್ಲಿ ಕನ್ನಡದಲ್ಲಿ ಯಾವುದನ್ನ ಲಿಂಗ್ವಿಸ್ಟಿಕ್ ರಿಸರ್ಚ್ ಅಂತ ಕರೀತಾರೆ, ಅದರಲ್ಲಿ ಏನು ನಡೆದಿದೆ ಅಂತ ಅನ್ನೋದನ್ನು ಯಾರಾದರೂ ಒಂದು ಸ್ಟಾಕ್ ಟೇಕಿಂಗ್ ಏನಾಗಿದೆ ನೋಡಕ್ಕೆ ಹೊರಟವರು ತಮಿಳಿನಲ್ಲಿ, ತೆಲುಗಿನಲ್ಲಿ, ಮಲಯಾಳಂನಲ್ಲಿ ಮತ್ತು ಇತರ ಭಾರತದ ಭಾಷೆಗಳಲ್ಲಿ ನಡೆದಿರ್ತಕ್ಕಂಥ ಅಧ್ಯಯನಗಳನ್ನು ಗಮನಿಸಿದವರು ಕನ್ನಡದಲ್ಲಿ ಅಷ್ಟೇನು ಹೆಚ್ಚಿನ ರಿಸರ್ಚ್ ನಡೆದಿಲ್ಲ. ಬಟ್ ನಡೆದಿರ್ತಕ್ಕಂಥ ರಿಸರ್ಚು ಕೂಡ ಅಷ್ಟೇನು ಗಣನೀಯವಾದ ರಿಸರ್ಚ್ ಅಲ್ಲ ಅಂತ ಅನ್ನೋ ರೀತಿಯಲ್ಲಿ ಮಾತಾಡೋದನ್ನು ಕೇಳಿದ್ದೀನಿ. ಈ ಮಾತುಗಳು ನಮ್ಮ ನಡುವೆ ಇರುವ ವಿದ್ವಾಂಸರುಗಳು ಬರ್ತವೆ, ಹೊರಗಿನಿಂದ ಬಂದ ವಿದ್ವಾಂಸರು ಕೂಡ ಈ ಮಾತುಗಳನ್ನು ಆಡ್ತಾ ಇರ್ತಾರೆ. ಇದರಲ್ಲಿ ಸತ್ಯ ದಿಟ ಇದೆ, ಇದರಲ್ಲಿ ಅಷ್ಟೇನು ನಾವು ಅದನ್ನು ತಳ್ಳಿ ಹಾಕೋಕ್ಕೆ ಬರೋದಿಲ್ಲ. ಆದರೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಗಮನಿಸಬೇಕಾಗಿದೆ. ಮೊದಲನೇದಾಗಿ ಕನ್ನಡದಲ್ಲಿ ಸಂಶೋಧನೆಯನ್ನು ಮಾಡೋದಕ್ಕೆ ಹೊರಟವರಿಗೆ, ನುಡಿಯ ರಚನೆಯ ಬಗ್ಗೆ ಮಾತಾಡೋಕ್ಕೆ ಹೊರಟವರಿಗೆ, ಕನ್ನಡ ನುಡಿಯ ರಚನೆಯನ್ನು ಅಭ್ಯಾಸ ಮಾಡೋಕ್ಕೆ ಹೊರಟವರಿಗೆ ಅಥವಾ ಅದನ್ನು ಕುರಿತ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಹೊರಟವರಿಗೆ ಒಂದು ಇಕ್ಕಟ್ಟಿದೆ. ಇಕ್ಕಟ್ಟು ಅಂತಂದರೆ ತಾವು ಅನುಸರಿಸಬೇಕಾಗಿರ್ತಕ್ಕಂಥ ಚೌಕಟ್ಟಿದೆಯಲ್ಲ, ಈ ಚೌಕಟ್ಟು ಸಾಂಪ್ರದಾಯಿಕವಾದಂಥ ಪಾರಂಪರಿಕ ವ್ಯಾಕರಣಗಳ ಸೊಲರಿಮೆಗಳಿಂದ ದೊರಕಿರ್ತಕ್ಕಂಥ ಚೌಕಟ್ಟಾಗಿರಬೇಕಾ ಅಥವಾ ಹೊಸ ಭಾಷಾಶಾಸ್ತ್ರ ಅದರ ತಿಳಿವಿನಿಂದ ಅದರ ಅರಿವಿನಿಂದ ಬಂದಿರತಕ್ಕಂಥ ಚೌಕಟ್ಟಾಗಿರಬೇಕಾ ಅಂತ ಅನ್ಕೊಂಡು ಇವತ್ತು ಇಲ್ಲಿ ಓದಿದ 3 ಪ್ರಬಂಧಗಳಲ್ಲಿ 2 ಪ್ರಬಂಧಗಳಲ್ಲಿ ಮೊದಲನೇದು ಮತ್ತು ಕೊನೆಯ ಪ್ರಬಂಧಗಳಲ್ಲಿ ಈ ಸಮಸ್ಯೆ ಇದ್ದದ್ದು ಗೊತ್ತಾಗ್ತೈತೆ ಯಾರಿಗಾದ್ರೂ. ಯಾಕೆಂದ್ರೆ ಪಾರಂಪರಿಕ ಸೊಲ್ಲೋರಿಮೆಗಳ ಚೌಕಟ್ಟಿಂದ ಅಧ್ಯಯನ ಮಾಡಕ್ಕೆ ಹೊರಟಾಗ ನಿಮಗೆ ದೊರಕತಕ್ಕಂಥ ಪರಿಹಾರಗಳು ಬೇರೆ ಇರ್ತವೆ. ಹೊಸ ಭಾಷಾಶಾಸ್ತ್ರದ್ದು ಕಳೆದ 70-80 ವರ್ಷಗಳಿಂದ ನಮಗೆ ದೊರಕಿರುವ ಭಾಷಾಶಾಸ್ತ್ರದ ತಿಳುವಳಿಕೆಯಿಂದ ಅವುಗಳನ್ನು ವಿಶ್ಲೇಷಣೆ ಮಾಡಕ್ಕೆ ಹೊರಟಾಗ ಸಿಗ್ತಕ್ಕಂಥ ಪರಿಹಾರಗಳು ಬೇರೆ ಥರದಲ್ಲಿರ್ತವೆ. ಈ ಗೊಂದಲ ಉಂಟಾಗಿದ್ದು ಇವತ್ತಲ್ಲ, ಈ ಗೊಂದಲ ಸಾಕಷ್ಟು ಹಿಂದಿನಿಂದ ಉಂಟಾಯಿತು. ಇದು ಉದಾಹರಣೆಗೆ ಭಾಷಾಶಾಸ್ತ್ರದ ತಿಳುವಳಿಕೆ ನಮ್ಮಲ್ಲಿ ಪ್ರವೇಶ ಆಗಿದ್ದು ಕರ್ನಾಟಕದ 2 ವಿಶ್ವವಿದ್ಯಾಲಯಗಳಲ್ಲಿ, ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ಇನ್ನೊಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಮೈಸೂರು ವಿಶ್ವವಿದ್ಯಾಲಯ ಆಗಲಿ ಕರ್ನಾಟಕ ವಿಶ್ವವಿದ್ಯಾಲಯ ಆಗಲಿ ಎರಡು ಕೂಡ ತಮ್ಮದೇ ಆದ ರೀತಿಯಲ್ಲಿ ಪಾರಂಪರಿಕವಾದ ವ್ಯಾಕರಣಗಳ ಅಧ್ಯಯನದಲ್ಲಿ ತಮ್ಮದೇ ಆದಂಥ ದಿಟ್ಟವಾದ ಮತ್ತು ಗಟ್ಟಿಯಾದ ನೆಲವನ್ನು ಹೊಂದಿದ ವಿದ್ವಾಂಸರನ್ನು ಪಡೆದಿದ್ದು. ಆದರೆ ಅವರ ಈ ಚೌಕಟ್ಟಿನ ಒಳಗಡೆನೆ ಕೆಲವರು ಹೊಸ ಭಾಷಾಶಾಸ್ತ್ರದ ತಿಳುವಳಿಕೆಗೂ ಕೂಡ ತೆರೆಕೊಂಡ್ರು. ಉದಾಹರಣೆಗೆ ಮಾದರಿಯಾಗಿ ಹೇಳಬೇಕಂತಂದರೆ ಕರ್ನಾಟಕ ಧಾರವಾಡದಲ್ಲಿ ಆರ್ಸಿ ಹಿರೇಮಠ ಇರ್ಬೋದು, ಅಥವಾ ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಾದರೆ ತಿಮ್ಮ ಶ್ರೀಕಂಠಯ್ಯನವರಿರ್ಬೋದು. ಆದರೆ ಇವರಿಬ್ಬರೂ ಭಾಷಾಶಾಸ್ತ್ರದ ಚೌಕಟ್ಟಿನಲ್ಲಿ ತಮ್ಮಂತ ತೆರೆಕೊಂಡ್ರಾದರೂ ಕೂಡ ಇಬ್ಬರೂ ಕನ್ನಡದ ನುಡಿಯರಿಮೆಯ ಓದಿಗೆ ಭಾಷಾಶಾಸ್ತ್ರದ ಚೌಕಟ್ಟನ್ನು ಹೊಂದಿಸುವ ಪ್ರಯತ್ನ ಬಂದಾಗ ಆಗ ಉಂಟಾದ ತಿಕ್ಕಾಟ ಏನಿದೆ ಆ ತಿಕ್ಕಾಟವನ್ನು ಪರಿಹರಿಸೋಕ್ಕಾಗಲಿಲ್ಲ. ಏನು ಪರಿಹರಿಸ್ಲಿಲ್ಲ ಅಂತಂದರೆ ಯಾವ ಚೌಕಟ್ಟನ್ನು ಅನುಸರಿಸಬೇಕು. ಯಾಕೆಂತಂದರೆ ತುಂಬ ಜನ ಪಾರಂಪರಿಕ ವ್ಯಾಕರಣಗಳನ್ನು ಓದ್ದವ್ರು ಹೇಳ್ತಿದ್ರು, ಅರೆ ಇದು ಹೊಸ ಭಾಷಾಶಾಸ್ತ್ರ ಇದೆಯಲ್ಲ, ಅದು ಭಾಷಾಶಾಸ್ತ್ರ ಅಷ್ಟೇ, ಅದು ಜಗತ್ತಿನ ಭಾಷೆಗಳಿಗೆಲ್ಲ ಅನ್ವಯ ಆಗ್ತಕ್ಕಂಥದ್ದು, ಕನ್ನಡಕ್ಕೆ ವಿಶೇಷವಾಗಿ ನಮಗೆ ಕೇಶವರಾಜ್ಞ ಉತ್ತರ ಇದೆ, ನಾಗವರ್ಣನ ಉತ್ತರ ಇದೆ, ಭಟ್ಟಾಕಳಂಕನಲ್ಲಿ ಉತ್ತರ ಇದೆ ಅಂತ ಹೇಳೋಕೆ ಶುರು ಮಾಡ್ತಾ ಇದ್ದೀವಿ. ಭಾಷಾಶಾಸ್ತ್ರ ಅನ್ನೋದು ಪ್ರತ್ಯೇಕವಾದ ಚಟುವಟಿಕೆ,
ಕನ್ನಡ ಭಾಷಾಧ್ಯಯನ ಇರತಕ್ಕಂಥದ್ದು ಇನ್ನೊಂದು ಚಟುವಟಿಕೆ. ಅದೆರಡರ ನಡುವೆ ಒಂದು ಇಂಟರ್ಫೇಸ್ ಅಂತ ಹೇಳ್ತೀವಲ್ಲ, ಇಂಟರ್ಫೇಸ್ ಅನ್ನೋದನ್ನು ನಾವು ರೂಪಿಸಬಹುದು ಮತ್ತು ರೂಪಿಸಬೇಕು ಅನ್ನೋದು 30-40 ವರ್ಷಗಳ ಕಾಲ ಆಗಲೇ ಇಲ್ಲ. ಇದರಿಂದಾಗಿ ಭಾಷಾಶಾಸ್ತ್ರದ ಓದಿನಲ್ಲಿ ತೊಡಗಿದಂಥ, ಉದಾಹರಣೆಗೆ ಇವತ್ತು ಕನ್ನಡ ಎರಡು ಕಡೆಯಲ್ಲಿರ್ತಕ್ಕಂಥ ಲಿಂಗ್ವಿಸ್ಟಿಕ್ಸ್ ಎಂಎ ಸಿಲೆಬಸ್ ಅನ್ನು ನೀವು ನೋಡಿದ್ರೆ, ಪರಿಕರಿಕ್ಯುಲಮ್ ನೋಡಿದ್ರೆ, ಧಾರವಾಡದಲ್ಲಿರ್ಬೋದು ಅಥವಾ ಕರ್ನಾಟಕ ಕನ್ನಡ ಇದು ಮೈಸೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಿಲೆಬಸ್ ನೋಡ್ಬೋದು. ಎರಡೂ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡಿದವರು ಓದ್ದವರು ಇಲ್ಲೇ ಇದ್ದಾರೆ, ಅವರದನ್ನು ಓಚ್ ಮಾಡ್ತಾರೆ ಬಂದ್ಕೊಂಡಿದ್ದೀವಿ. ನೋಡಿದರೆ ಭಾಷಾಶಾಸ್ತ್ರದ ತಿಳುವಳಿಕೆಯನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳು, ಅಂದರೆ ಯಾರು ಮುಂದೆ ಭಾಷಾಶಾಸ್ತ್ರದ ರಿಸರ್ಚ್ ಮಾಡಬಲ್ಲರು, ಅವರಿಗೆ ಕನ್ನಡದ ಸಮಸ್ಯೆಗಳ, ಕನ್ನಡದಲ್ಲಿ ಏನೆಲ್ಲ ನಾವು ಓದಬೇಕಾಗಿದೆ, ತಿಳಿಯಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ ಅನ್ನೋದರ ಪರಿಚಯ ಸ್ವಂತ ಪ್ರಯತ್ನದಿಂದ ದೊರಕಬೇಕೇ ಹೊರತು ಅವರಿಗೆ ಅವರ ಅಧ್ಯಯನ ಚೌಕಟ್ಟಲ್ಲೇ ದೊರಕ್ತಾ ಇರಲಿಲ್ಲ, ಅವರ ಸಿಲೆಬಸ್ನಲ್ಲೇ ದೊರಕ್ತಾ ಇರಲಿಲ್ಲ, ಅವರಿಗೆ ದೊರಕೋ ಹಾಗೆ ಸಿಲೆಬಸ್ ಇರಲಿಲ್ಲ. ನನಗೆ ಗೊತ್ತಿದೆ ಎಷ್ಟೋ ಜನ ನಾನು ಲಿಂಗ್ವಿಸ್ಟಿಕ್ಸ್ನ ಮಾಡಿ ಮುಗಿಸಿ ಬಂದಿರು, 2 ವರ್ಷ ಮುಗಿಸಿ ಓದಿ ಮುಗಿದ್ರು ಕೂಡ ಕನ್ನಡದ ವ್ಯಾಕರಣದ ಅಂದರೆ ಇವತ್ತಿನ ವ್ಯಾಕರಣದ ನಿಯಮಗಳ ಬಗ್ಗೆ ಅವರ ಅರಿವು ಬಹಳ ಕಡಿಮೆ ಇದ್ದಂತಹ ಜನಗಳನ್ನೇ ನಾನು ನೋಡಿದ್ದೀನಿ. ಅದು ಪ್ರಾಚೀನ ಹಳಗನ್ನಡದ ವ್ಯಾಕರಣ ಇರ್ಬೋದು ಅಥವಾ ನಡುಗನ್ನಡದ ರಚನೆ ಇರ್ಬೋದು, ಹೊಸಗನ್ನಡ ರಚನೆ ಇರ್ಬೋದು, ಅಂದರೆ ಅದರ ಬಗ್ಗೆ ಅವರು ಅರಿವನ್ನು ಪಡೆದೂ ಕೂಡ ಭಾಷಾಶಾಸ್ತ್ರದಲ್ಲಿ ತಿಳುವಳಿಕೆಯನ್ನು ಪಡೆಯೋದಕ್ಕೆ ಸಾಧ್ಯವಿದೆ ಅನ್ನೋ ರೀತಿಯಲ್ಲಿ ಸಿಲೆಬಸ್ಗಳು ರೂಪುಗೊಂಡವು. ನಾನು ಸ್ವಲ್ಪ ಇದನ್ನ ಯಾಕೆ ಒಂದು ಹಿಸ್ಟಾರಿಕಲ್ ಅದು ಚಾರಿತ್ರವಾಗಿ ನೋಡ್ತಾ ಇದ್ದೀನಿ ಅಂತಂದರೆ, ಕನ್ನಡದಲ್ಲಿ ಈ ಭಾಷಾಶಾಸ್ತ್ರದಲ್ಲಿ ಅಧ್ಯಯನಗಳು ಆಧುನಿಕ ರೀತಿಯಲ್ಲಿ ನಡೆಯದೆ ಇದ್ದಕ್ಕೆ ಕಾರಣಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಎರಡರ ನಡುವೆ ಒಂದು ನಾನಾಗಲೇ ಹೇಳಿದ ಇಂಟರ್ಫೇಸ್ ರೂಪುಗಳಿಗೆ ಹೋದದ್ದು, ಮುಖಾಮುಖಿ ಆಗ್ಬೋದಾದ ಅಥವಾ ಅವೆರಡೂ ಭೇಟಿಯಾಗ್ಬೋದಾದ ಒಂದು ಏರಿಯಾವನ್ನು ಅಥವಾ ಒಂದು ಜಾಗವನ್ನು ಮತ್ತು ಅದರ ಟೂಲ್ಸ್ಗಳನ್ನು ನಾವು ರೂಪಿಸದೆ ಹೋದದ್ದು, ಈ ರೀತಿಯ ರಿಸರ್ಚ್ ಕನ್ನಡದಲ್ಲಿ ನಡೆಯದೇ ಹೋದದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಕಾಣಿಸ್ತದೆ. ಆದರೆ ಇದೇ ಮಾತನ್ನು ನಾನು ತೆಲುಗಿಗೆ ಹೇಳೋಕೆ ಸಿದ್ಧ ಇಲ್ಲ, ಇದೇ ಮಾತನ್ನು ನಾನು ತಮಿಳಿಗೆ ಹೇಳೋಕೆ ಸಿದ್ಧ ಇಲ್ಲ, ಇದೇ ಮಾತನ್ನು ನಾನು ಮಲಯಾಳಂನಲ್ಲಿ ಹೇಳೋಕೆ ಸಿದ್ಧ ಇಲ್ಲ. ಯಾಕಂದರೆ ಮಲಯಾಳಂನಲ್ಲಿ ತೆಲುಗಿನಲ್ಲಿ ಇವುಗಳ ಇಂಟರ್ಫೇಸನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ಅವರವರದೇ ಆದ ರೀತಿಯಲ್ಲಿ ನಾವು ನಿಭಾಯಿಸಿಕೊಂಡಿದ್ದನ್ನು ನಾವು ನೋಡ್ತೀವಿ. ನಾವು 3 ಭಾಷೆಗಳಲ್ಲಿ ಒಂದೇ ರೀತಿ ನಿಭಾಯಿಸಿಲ್ಲ, ಬೇರೆ ಬೇರೆ ರೀತಿ ನಿಭಾಯಿಸಿದ್ದಾರೆ. ಸೊ ಆದರೆ ಅದು ನಿಭಾಯಿಸಿದ್ದರಿಂದಾಗಿ ಆಧುನಿಕ ಭಾಷಾಶಾಸ್ತ್ರದ ಚೌಕಟ್ಟಿನಲ್ಲಿ ಆಯಾ ಭಾಷೆಗಳನ್ನು ವಿಶ್ಲೇಷಣೆ ಮಾಡುವ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕುರಿತು ರಿಸರ್ಚ್ ಮಾಡೋದಕ್ಕೆ ಮಾರ್ಗದರ್ಶನ ನೀಡಬಲ್ಲಂಥ ಜನರು ತುಂಬ ಜನ ಆಯಾ ಭಾಷೆಗಳಿಂದ ಬಂದರು. ಕನ್ನಡದಲ್ಲಿ ಸಾಧ್ಯತೆ ಇರಲಿಲ್ಲ ಅಂತಲ್ಲ, ಇತ್ತು, ಆದರೆ ನಾವು ಸರಿಯಾಗಿ ಬಳಸಿದ ಹಾಗೆ ಕಾಣ್ತಾ ಇಲ್ಲ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂದರೆ ಈ ಮೊದಲು ಒಂದು ಆ ಇಂಟರ್ಫೇಸ್ ಸೃಷ್ಟಿಯಾಗಬೇಕು. ಇವತ್ತು ನೋಡಿ ಏನಾಗ್ತಾ ಇದೆ ಅಂತಂದರೆ, ಆಧುನಿಕ ಭಾಷಾಶಾಸ್ತ್ರದ ಚೌಕಟ್ಟಿನಿಂದ ಯಾರಾದರೂ ಒಂದು ಕನ್ನಡದ ವಿಶ್ಲೇಷಣೆಯನ್ನು ಬರೆದರೆ ಅದು ಕನ್ನಡದ ಓದುಗರಿಗೆ ಅಥವಾ ಕನ್ನಡದ ಭಾಷೆಯನ್ನು ಅಧ್ಯಯನ ಮಾಡ್ತಕ್ಕಂಥವರಿಗೆ ಅಷ್ಟೇನು ಬೇಕಾದ ಸಂಗತಿಯಾಗಿ ಕಾಣಿಸಲ್ಲ, ನಿರ್ಲಕ್ಷ್ಯಕ್ಕೆ ಗುರಿಪಡಿಸ್ತಾ ಇರ್ತಾರೆ. ಈಗ ಕನ್ನಡ ವಾಕ್ಯಗಳ ಅವುಗಳ ಅರ್ಥ ಮತ್ತು ರಚನೆಯನ್ನು ಕುರಿತು 1978 ಇಸ್ವಿಯಲ್ಲಿ ಡಿ ಎನ್ ಶಂಕರ್ ಭಟ್ರು ಒಂದು ಪುಸ್ತಕವನ್ನು ಬರೆದರು. ಆ ಕಾಲಕ್ಕೆ ಭಾರತದ ಯಾವ ಭಾಷೆಯಲ್ಲೂ ಕೂಡ ಹಾಗೆ ಜನರೇಟಿವ್ ಸಿಮ್ಯಾಟಿಕ್ಸ್ ಅಂತ ನಾವೇನು ಕರಿತೀವಿ ಅದರ ಹಿನ್ನೆಲೆಯಲ್ಲಿ ವಾಕ್ಯ ರಚನೆಯನ್ನು ಅದರಲ್ಲೂ ಕನ್ನಡ ವಾಕ್ಯ ರಚನೆಯನ್ನು ವಿಶ್ಲೇಷಣೆ ಮಾಡಿದ ಒಂದು ಪ್ರಯತ್ನ ನಡೆದೇ ಇರಲಿಲ್ಲ. ಆದರೆ ಇವತ್ತರೆಗೂ ಕೂಡ ಅದನ್ನು ಒಂದು ವಿಶ್ಲೇಷಣೆಗೆ ಗುರಿಪಡಿಸಿ ಅದರ ಮಹತ್ವ ಏನು, ಅದರ ಶಾರ್ಟ್ಕಮಿಂಗ್ಸ್ ಏನು ಇತ್ಯಾದಿಗಳ ಬಗ್ಗೆ ಒಂದು ದೊಡ್ಡ ಚರ್ಚೆ ಇವತ್ತರೆಗೂ ಕೂಡ ನಡೆದಿಲ್ಲ. ಅದರ ಬಗ್ಗೆ ಬಂದಿರಬಹುದಾದ ಲಿಟ್ರೇಚರ್ ಕೂಡ ಒಂದು 10 ಪೇಜ್ಗಿಂತ ಜಾಸ್ತಿ ಇಲ್ಲ ಆ ಪುಸ್ತಕದ ಬಗ್ಗೆ. ಸುಮ್ಮನೆ ಒಂದು ಅನೆಕ್ಡೋಟ್ ಆಗಿ ಹೇಳ್ತೀನಿ, 1978 ಇಸ್ವಿಯಲ್ಲಿ ಈ ಪುಸ್ತಕ ಬಂದಾಗ ಡಿ ಎನ್ ಶಂಕರ್ ಭಟ್ರಿಗೆ ಕನ್ನಡ ವಿದ್ವತ್ ಪ್ರಪಂಚ ತೋರಿಸಿದ ನಿರ್ಲಕ್ಷ್ಯ ಅವ್ರನ್ನ ಎಷ್ಟು ಮಟ್ಟಕ್ಕೆ ಕಾಡ್ತು ಅಂತಂದರೆ ಅವ್ರನ್ನ ಶಪಥನೇ ಮಾಡಿಬಿಟ್ರು. ಏನಂತಂದರೆ, ನಾನು ಇನ್ನೊಂದು ಕನ್ನಡದಲ್ಲಿ ಬರೆಯಲ್ಲ, ಕನ್ನಡದ ಬಗ್ಗೆ ಏನು ರಿಸರ್ಚ್ ಮಾಡೋದಿಲ್ಲ, ಕನ್ನಡದಲ್ಲಿ ಬರೆಯಲ್ಲ ನಾನೇನು ಅಂತಂದು.